ಕಲಬುರಗಿ ನಗರದಲ್ಲಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ. ತೆಲಂಗಾಣ ಮಾದರಿಯಂತೆ ಪ್ರತ್ಯೇಕ ರಾಜ್ಯ ಮಾಡಲು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ತೆಲಂಗಾಣ ಮಾದರಿಯಂತೆ ಪ್ರತ್ಯೇಕ ರಾಜ್ಯ ಮಾಡಲು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಭಾರೀ ಹೈಡ್ರಾಮ ಆಗಿದೆ. ಕಲಬುರಗಿ ನಗರದಲ್ಲಿ ಪ್ರತ್ಯೇಕ ಧ್ವಜಾರೋಹಣಕ್ಕೆ ಯತ್ನ. ತೆಲಂಗಾಣ ಮಾದರಿಯಂತೆ ಪ್ರತ್ಯೇಕ ರಾಜ್ಯ ಮಾಡಲು ಬೇಡಿಕೆ ಇವರದು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಈ ಒಂದು ಹೋರಾಟ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಅಂತ ಘೋಷಣೆಯನ್ನು ಕೂಗ್ತಾ ಇದ್ರು. ಹಾಗಾಗಿ 25ಕ್ಕೂ ಅಧಿಕ ಹೋರಾಟಗಾರರನ್ನ ಪೊಲೀಸರು ಇವತ್ತು ಬಂಧಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಎಂಎಸ್ ಆಗ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಆಗ್ಲೇಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಏನು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದ್ರೆ ಹಿಂದುಳಿದ ಪ್ರದೇಶ ಅಂತೇಳಿ 370 ಕಲಂ ತಿದ್ದುಪಡಿ ಆದರೂ ಕೂಡ ಇವತ್ತು ದಿವಸ ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ಭಾಗದ ಜನಪ್ರತಿನಿಧಿಗಳು ಕೂಡ ಅದರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದಕ್ಕೆ ಶ್ರಮಿಸಬೇಕಾಗಿರ್ತಕ್ಕಂಥವ್ರು ನಿರ್ಲಕ್ಷ್ಯ ವಹಿಸ್ತಾರೆ. ಇದನ್ನು ಖಂಡನೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಪ್ರದೇಶದ ಅಭಿವೃದ್ಧಿ ಮಂಡಳಿಗೆ ಬಂದಿರತಕ್ಕಂಥ ಹಣವನ್ನ ಮತ್ತೊಂದು ಜಿಲ್ಲೆಗೆ ಅಭಿವೃದ್ಧಿಗೆ ನೀಡ್ತಾರೆ ಅಂತಂದ್ರೆ ಇದು ಹಿಂದುಳಿದ ಪ್ರದೇಶ ಕಲ್ಯಾಣ ಕರ್ನಾಟಕ ಮತ್ತಷ್ಟು ಹಿಂದುಳಿಲಿ ಅಂತಕ್ಕಂಥ ಮುಂದುವರಿಬಾರ್ದಂತಕ್ಕಂಥ ದುರುದ್ದೇಶ ಈ ಒಂದು ಈ ಕುತಂತ್ರದಲ್ಲಿ ಅಡಗಿದೆ. ಆ ಉದ್ದೇಶದಿಂದ ಇವತ್ತಿನ ದಿವಸ ಏನು ನಮ್ಮ ಹೋರಾಟಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಉಮೇಶ್ ಕತ್ತಿ ಅವರು, ಸನ್ಮಾನ್ಯ ಶ್ರೀ ವೈದ್ಯನಾಥ್ ಪಾಟೀಲ್ ರವರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ದಿವಸ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತಕ್ಕೆ ತೆರಳಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡುವ ಮುಖಾಂತರ ತೆಲಂಗಾಣ ಮಾದರಿ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತು ದಿವಸ ನಮ್ಮ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಆಗ್ತಾ ಇಲ್ಲ, ಬಜೆಟ್ ಬರಬೇಕು ಬರ್ತಾ ಇಲ್ಲ. ಇವತ್ತು ದಿವಸ ಎಲ್ಲೋ ಬೆಳಗಾವಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಕಲಬುರಗಿಯನ್ನು ಕೊಟ್ಟಿವಂತ ಏನು ನಾಟಕ ನಡೆಸ್ಯಾರ, ಇದನ್ನು ತಡೆ ಹಿಡಬೇಕಾಗಿದೆ. ನಮ್ಮ ಕಲಬುರಗಿಯಲ್ಲಿ ಕೂಡ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ, ಸಾಹಿತಿಗಳಿದ್ದಾರೆ, ಮಾಧ್ಯಮ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ರು ಕೂಡ ಎಲ್ಲ ನೆಪಕ್ಕೆ ಮಾತ್ರ ಒಂದೊಂದು ಜಿಲ್ಲೆಗೆ ಒಂದು ಕೊಟ್ಟು ಆ ಪ್ರಶಸ್ತಿ ತೆಗೆದ್ರೆ ಬೆಂಗಳೂರು ಮೈಸೂರೇ ಕಾಣ್ತಾವ ಅಂದ್ರೆ ಈ ಭಾಗದಾಗೆ ದಡ್ಡರ ಎಲ್ಲರೂ ಅಂತಕ್ಕಂಥದ್ದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.